ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಡಿವೋರ್ಸ್ ಸುದ್ದಿ ಅದಾದ ನಂತರದಲ್ಲಿ ಅವರಿಬ್ಬರೂ ಈ ವಿಚಾರವನ್ನು ಹ್ಯಾಂಡಲ್ ಮಾಡಿದಂಥ ರೀತಿ, ಪರಸ್ಪರ ಗೌರವಯುತವಾಗಿ ಒಬ್ಬರಿಂದ ಒಬ್ಬರು ದೂರ ಆದಂಥ ರೀತಿ, ಇದೆಲ್ಲವೂ ಕೂಡ ಬಹಳ ವಿಶೇಷವಾಗಿತ್ತು. ಮತ್ತು ಇದನ್ನು ನೋಡಿ ಕಲಿಯುವಂಥದ್ದು, ಯಾಕಂದರೆ ಸೆಲೆಬ್ರಿಟಿಗಳ ವಿಚಾರದಲ್ಲಿ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ, ಅದನ್ನು ನೋಡಿ 10 ಜನ ಕಲಿಯುವಂಥದ್ದಿರುತ್ತೆ, 10 ಜನ ಇನ್ಸ್ಪೈರ್ ಆಗುವಂಥದ್ದಿರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅದಾದ ನಂತರದಲ್ಲಿ ಇಬ್ಬರೂ ತಮ್ಮ ತಮ್ಮ ಲೈಫ್ನಲ್ಲಿ ಬ್ಯುಸಿ ಆಗಿದ್ದಾರೆ, ತಮ್ಮ ಕೆರಿಯರನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಚಂದನ್ ಶೆಟ್ಟಿ ಅವರು ತುಂಬ ಪ್ಲ್ಯಾನ್ಡ್ ಆಗಿ, ಅಂದರೆ ತನಗೇನು ಬೇಕು, ತಾನೇನು ಮಾಡಬೇಕು, ಇನ್ನು ಮುಂದಿನ ಜೀವನ ಹೇಗಿರಬೇಕು, ಸೊ ಇದೆಲ್ಲವನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಪ್ಲ್ಯಾನ್ಡ್ ಆಗಿ ಕೂಡ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಅವರು ಮತ್ತೊಂದು ಮದುವೆಯ ಬಗ್ಗೆ ಕೂಡ ಮಾತನಾಡಿದರು. ಈಗ ಡಿವೋರ್ಸ್ ಆಗಿ ಪಟ್ಟಂತ ಇನ್ನೊಂದು ಮದುವೆ ಆಗೋದಕ್ಕೆ ಇದೇನು ಸ್ವಿಚ್ ಅಲ್ಲ, ಅಂದರೆ ಇಲ್ಲಿ ಸ್ವಿಚ್ ಆಫ್ ಮಾಡ ಅಲ್ಲಿ ಸ್ವಿಚ್ ಆನ್ ಮಾಡೋದಕ್ಕೆ, ಇದು ಒಂದು ಲೈಫ್, ಒಂದು ಮನಸ್ಸು. ಅಂದರೆ ಇಷ್ಟು ದಿನ ಒಬ್ಬರ ಜೊತೆ ಟ್ರಾವೆಲ್ ಮಾಡಿರ್ತೀವಿ, ಅವ್ರ ಜೊತೆ ಫ್ಯೂಚರ್ ಪ್ಲ್ಯಾನ್ಸ್ ಮಾಡಿರ್ತೀವಿ, ಬಟ್ ಇನ್ನು ಅದಿಲ್ಲ ಅಂತ ಆದಾಗ ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳಿಕ್ಕೆ ನನಗೂ ಕೂಡ ಪರ್ಸ್ನಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮತ್ತು ಸುಮಾರು 1 ವರ್ಷದಿಂದ ನಾವಿಬ್ಬರೂ ಕೂಡ ಸಪ್ರೇಟಾಗಿ ಜೀವನ ಮಾಡ್ತಾ ಇದ್ವಿ, ಅಂದರೆ ಇದು ನಮಗೆ ಮೊದಲೇ ಗೊತ್ತಿತ್ತು ಈ ರೀತಿ ಡಿವೋರ್ಸ್ ಆಗಬೇಕು ಅಂತ. ಸೊ ನಾನು ಕೂಡ ಇದನ್ನು ಓವರ್ಕಮ್ ಮಾಡ್ತಾ ಇದ್ದೀನಿ, ನನಗೂ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಖಂಡಿತವಾಗ್ಲೂ ಮತ್ತೊಂದು ಲೈಫ್ ಇದ್ದೇ ಇದೆ, ಮತ್ತೊಂದು ಜೀವನದ ಬಗ್ಗೆ ಕೂಡ ನಾನು ಯೋಚನೆ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಹಾಗೆ ಮನೆಯಲ್ಲೂ ಅದ್ರ ಬಗ್ಗೆ ಒಂದು ಪ್ರೆಷರ್ ಇರುತ್ತೆ, ಆದಷ್ಟು ಬೇಗ ಚಂದನ್ ಶೆಟ್ಟಿ ಅವರು ಮದುವೆ ಆಗಬೇಕು ಅನ್ನುವಂಥದ್ದು. ಮತ್ತು ಏಜ್ ವಿಚಾರದಲ್ಲೂ ಕೂಡ ನಿವೇದಿತಾ ಗೌಡ ಆಗಿದ್ದ ಚಂದನ್ ಶೆಟ್ಟಿ ತುಂಬ ದೊಡ್ಡವರು, ಏಜ್ ಗ್ಯಾಪ್ ಕೂಡ ಇತ್ತು. ಸೊ ಹಾಗಾಗಿ ಚಂದನ್ ಶೆಟ್ಟಿ ಅವರಿಗೆ ಮತ್ತೆ ಮದುವೆ ಆಗೋ ವಿಚಾರವಾಗಿ ಸ್ವಲ್ಪ ಪ್ರೆಷರ್ ಫ್ಯಾಮಿಲಿ ಕಡೆಯಿಂದ ಇದ್ದೇ ಇದೆ. ಅದರ ಜೊತೆಗೆ ಇನ್ನೊಂದು ವಿಚಾರ ಹರಿದಾಡ್ತಾ ಇರೋದು ಅಂತಂದರೆ, ಚಂದನ್ ಶೆಟ್ಟಿ ಮತ್ತೆ ಮದುವೆ ಆಗ್ತಾರಾ, ಮತ್ತೊಮ್ಮೆ ರಿಲೇಷನ್ಶಿಪ್ಗೆ ಅವರು ಓಪನ್ ಇದ್ದಾರಾ ಅಂಥೇಳಿ. ಸೊ ನಮಗೆಲ್ರಿಗೂ ಗೊತ್ತೇ ಇದೆ, ಬಿಗ್ ಬಾಸ್ ಸೀಸನ್ನಲ್ಲಿ, ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಇದ್ದಂಥ ಸೀಸನ್ನಲ್ಲಿ ಶ್ರುತಿ, ಸಿಂಗರ್ ಶ್ರುತಿ, ಬಾಂಬೆ ಮೂಲದ ಸಿಂಗರ್ ಶ್ರುತಿ ಕೂಡ ಇದ್ದರು. ಹಾಗೆ ನೋಡೋಕೆ ಹೋದರೆ ಚಂದನ್ ಶೆಟ್ಟಿ ಶ್ರುತಿಯವರ ಮೇಲೆ ಅವರಿಗೆ ತುಂಬ ಕ್ರಶ್ ಇತ್ತು, ನನಗೆ ಅವರಂದರೆ ತುಂಬ ಇಷ್ಟ ಅಂತ ಹೇಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು, ಮತ್ತು ಅವರು ನೋಡಿ ತುಂಬ ಬ್ಲಶ್ ಆಗ್ತಾ ಇದ್ರು. ಸೊ ಅವರಿಬ್ಬರ ಮಧ್ಯೆ ಕೂಡ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಆದರೆ ಅಲ್ಲಿ ಸ್ವಲ್ಪ ಕೆಲ ವರ್ಷಗಳ ನಂತರ ಬದಲಾದ ಸನ್ನಿವೇಶದಲ್ಲಿ ನಿವೇದಿತಾ ಗೌಡ ಜೊತೆ ನಾನು ಕಮಿಟ್ ಆಗಿದ್ದೀನಿ, ಅವ್ರಿಗೆ ನಾನು ಮದುವೆ ಆಗ್ತಾ ಇದ್ದೀನಿ ಅನ್ನುವಂಥದ್ದನ್ನು ಚಂದನ್ ಶೆಟ್ಟಿ ಹೇಳಿ ಒಂದು ರೀತಿ ಶಾಕ್ ಕೊಟ್ಟಿದ್ರು. ಯಾಕಂದರೆ ಬಿಗ್ ಬಾಸ್ ನೋಡುಗರಿಗೆ ಚಂದನ್ ಶೆಟ್ಟಿ ಮತ್ತು ಶ್ರುತಿ ಒಳ್ಳೆ ಜೋಡಿ ಆಗ್ತಾರೆ, ಅವರು ಶ್ರುತಿನ ಇಷ್ಟಪಡ್ತಿದ್ದಾರೆ ಅನ್ನುವಂಥ ರೀತಿಯಲ್ಲೇ ಇತ್ತು. ಬಟ್ ಆದರೆ ಒಂದು ಸಡನ್ ಶಾಕ್ ಕೊಟ್ಟರು, ಇಲ್ಲ ನಾನು ನಿವೇದಿತಾ ಗೌಡನ ಮದುವೆ ಆಗ್ತಾ ಇದ್ದೀನಿ ಅಂತೀನಿ, ಶ್ರುತಿ ನನಗೊಬ್ಬ ಒಳ್ಳೆ ಫ್ರೆಂಡ್, ಬಟ್ ಅವ್ರ ಮೇಲೆ ನನಗೊಂದು ಕ್ರಶ್ ಇತ್ತು ಅಂತ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಹಳಷ್ಟು ಚರ್ಚೆ ಆಗ್ತಾ ಇದೆ, ನಿಮಗೆ ಶ್ರುತಿ ಒಳ್ಳೆ ಜೋಡಿ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಬಟ್ ಆದರೆ ಚಂದನ್ ಶೆಟ್ಟಿ ಅವರೇ ಹೇಳಿದ ಹಾಗೆ, ಕ್ರಶ್ ಬೇರೆ, ಪ್ರೀತಿ ಬೇರೆ, ಮದುವೆ ಆಗುವಂಥ ಒಂದು ಕಮಿಟ್ಮೆಂಟ್ ಬೇರೆ. ಬಹುಶಃ ಈಗ ಅದು ಚಂದನ್ ಶೆಟ್ಟಿ ಅವರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಮುಂದಿನ ಹೆಜ್ಜೆಯನ್ನು ಖಂಡಿತವಾಗ್ಲೂ ಅವರು ಜಾಗರೂಕರಾಗಿ ಇಡ್ತಾರೆ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗೋದು ಬೇರೆ, ಬಟ್ ಪರ್ಸ್ನಲಿ ಅವರವರ ಜೀವನದಲ್ಲಿ ಏನು ನಡೀತಿದೆ, ಅವ್ರಿಗೆ ಏನು ಬೇಕು ಅನ್ನುವಂಥದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಮತ್ತು ಏನೇ ತಪ್ಪುಗಳಾದರೂ ಜೀವನದಲ್ಲಿ ಅದು ಒಂದು ಪಾಠ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಈ ವಿಚಾರದ ಬಗ್ಗೆ ಚಂದನ್ ಶೆಟ್ಟಿ ಅವರೇ ಹೇಳಿದ ಹಾಗೆ, ಶ್ರುತಿ ಮೇಲೆ ಅವ್ರಿಗಿದ್ದದ್ದು ಕ್ರಶ್ ಅಷ್ಟೇ, ಅದನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ ಇಲ್ಲ. ಈಗ ನಿವೇದಿತಾ ಗೌಡ ಜೊತೆ ಡಿವೋರ್ಸ್ ಆಯಿತು ಅಂತ ಮಾತ್ರಕ್ಕೆ ಅವರ ಆಯ್ಕೆ ಅದಾಗಿರುತ್ತೆ ಅಥವಾ ಆ ಒಂದು ಪ್ರಯತ್ನ ನಡೆಯುತ್ತೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಇದು ಭಾರಿ ಚರ್ಚೆಗೆ ಕಾರಣ ಆಗಿದೆ.